ಒಂದು ಕಾಮಗಾರಿ ಒಪ್ಪಂದದ ಆಸ್ತಿಯಲ್ಲಿ ಕಟ್ಟಡ ಕಟ್ಟುವ ಸಂದರ್ಭದಲ್ಲಿ ಇದರಲ್ಲಿ ಶಾಸಕರ ಕೈವಾಡ ಇದೆ ಅಂತ ಹೇಳಿ ಒತ್ತು ಹೇಳಿದ್ವಿ ಮತ್ತೆ ಯಾವದೇ ರೀತಿಯ ಆರೋಪಗಳು ಮಾಡಿದರು ನಮಗೆ ಏಕವಚನ ಬಹುವಚನ ಗೊತ್ತಿರತಕ್ಕಂತ ನಾವು ವಿದ್ಯಾಭ್ಯಾಸ ಮಾಡಬೇಕು ಇವತ್ತು ಸಂಗಮೇಶ್ ಮತ್ತು ಉಷಾ ಸ್ವಾಮಿಯವರು ಯಾವ ಶಾಲೆ ಕಲ್ತಾರ ಅದೇ ಶಾಲೆ ನಾನು ಕಲ್ತೀನಿ ಇಲ್ಲೇ ಗಾಂಧಿನಗರನ ಬಿಟ್ಟು ಉಪರಾಣೆ ಬಿಟ್ಟು ಇಲ್ಲೇ ಬೆಳೆದಿದ್ದೀನಿ ನಮಗೂ ಮಾತಾಡ್ತಕ್ಕಂಥ ವರ್ಡ್ಸ್ಗಳು ಬರ್ತವೆ ಅಂದರೆ ಕಾನೂನಿನ ಅಡಿಯಲ್ಲಿ ಇದ್ದು ನಾವು ಮಾತಾಡ್ತೀವಿ ಕಾನೂನಿನ ಚೌಕಟ್ಟು ಬಿಟ್ಟು ಮಾತಾಡೋಂಗಿಲ್ಲ ಸ್ವಾಮಿ ಅಣ್ಣ ಉಷಾ ಸ್ವಾಮಿ ಅಣ್ಣ ನೀವು ಏನು ಮಾಡಿರಿ ಸಮಾಜಕ್ಕೆಲ್ಲ ಗೊತ್ತೈತೆ ಮಾಡ್ರಿ ಒಳ್ಳೇದು ಮಾಡ್ರಿ ಬೇಡನಂಗಿಲ್ಲ ನಾವು ಉಗ್ರವಾದಿ ಇದ್ದರೆ ಉಗ್ರವಾದಿ ನಾವು ಇದ್ದರೆ ತಾಯಮ್ಮ ದೇವಸ್ಥಾನ ಸಲುವಾಗಿ ಬಂದು ನಂತಲ್ಲಿ ಕುಂದುತ್ತಿದ್ರೆ ಅವಾಗೇನು ಉಗ್ರವಾದಿ ಇದ್ದಿಲ್ಲ ನಾನು ಗಣಪತಿ ಸಲುವಾಗಿ ನೀವು ಆಸ್ಪತ್ರೆಯಲ್ಲಿ ಮಲ್ಕೊಂಡಿದ್ದಿರಿ ಪಾಟೀಲ್ ನರ್ಸಿಂಗ್ ಹೋಮ್ನಲ್ಲಿ ಸಂವಿಧಾನ ಡಿ ಜಿ ಬೇಕಾಗುತ್ತೆ ಬರ್ರಿ ಅಂತೇಳಿ ಕರೆಸ್ಕೊಂಡು ತಾಯಮ್ಮ ದೇವಸ್ಥಾನದಾಗ ಒಂದು ತಾಸು ಕುಂದಿರ್ಸ್ಕೊಂಡು ನನಗೆ ಪೂಜೆ ಮಾಡಿಸಿ ಪ್ರಸಾದ ಕೊಟ್ಟು ಕಳಿಸಿದ್ರೆ ಅವಾಗ ಉಗ್ರವಾದಿ ಇದ್ನ ಕಂಡಿಲ್ಲ ನಿಮ್ಮ ಕಣ್ಣಿಗೆ ಯಾವುದೇ ಸತ್ಯತೆ ಆರೋಪ ಇಲ್ಲದಂಗೆ ಯಾವುದು ಆರೋಪಗಳನ್ನು ಮಾಡ್ತಕ್ಕಂಥದ್ದಲ್ಲ ನಮಗಿನ್ನು ಮಾತಾಡೋಕೆ ಭಾಳಷ್ಟು ಬರ್ತೈತೆ ಅಂದರೆ ನಾವು ಅಂತ ಕೆಳಮಟ್ಟದಲ್ಲಿ ಹಿಡಿದು ನಾವು ಮಾತಾಡೋಂಗಿಲ್ಲ ಈಗಾಗಲೇ ನಾವು ನಮ್ಮ ಸಮಾಜದವರೆಲ್ಲ ಸೇರ್ತಾ ಇದ್ದೀವಿ ಇವತ್ತು ಪೊಲೀಸ್ ಇಲಾಖೆಯವರು ಆ ವಿಡಿಯೋ ಕ್ಲಿಪ್ಪನ್ನು ನಾನು ಹಾಕ್ತಾ ಇದ್ದೀನಿ ಎಸ್ ಪಿ ಅವರಿಗೆ ಆಯ್ತು ಡಿ ಎಸ್ ಪಿ ಅವರಿಗೆ ಆಯ್ತು ಇಂಥವ್ರ ಮೇಲೆ ಶಾಂತಿ ಭಂಗ ಮಾಡ್ತಕ್ಕಂಥ ನಗರದಲ್ಲಿ ಇಂಥವ್ರ ಮೇಲೆ ನಿಗಾ ವಹಿಸಬೇಕು ನನ್ನ ಜೀವಕ್ಕೆ ಇವರಿಂದನೇ ನನಗೆ ಭಯ ಇದೆ ನನಗೆ ರಕ್ಷಣೆ ಕೊಡಬೇಕಂತೇಳಿ ನಾನು ಪೊಲೀಸ್ ಇಲಾಖೆಗೆ ಈಗಾಗಲೇ ಪತ್ರ ಬರೀತಾ ಇದ್ದೀನಿ ಧನ್ಯವಾದ ನಮ್ಮ ಸಮಾಜದ ಮುಖಂಡರು ಸಯ್ಯದಲ್ಲೂರಿಗೂ ಸಹ ನಾಲಿಗೆ ಕಟ್ ಮಾಡ್ತಾರಂತಕ್ಕಂಥದ್ದು ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಅವರೂ ಸಹ ಅದನ್ನು ನಾವು ಖಂಡಿಸ್ತೇವೆ ಪೊಲೀಸ್ ಇಲಾಖೆಗೆ ಆ ವಿಡಿಯೋ ಕ್ಲಿಪ್ಪನ್ನು ಕಳಿಸ್ಕೊಡ್ತಾ ಇದ್ದೀವಿ ಇನ್ನು ಶೇನಪ್ಪ ಸ್ವಾಮಿಯವರು ಅಧ್ಯಕ್ಷ ಸಮಾಜದ ಮನೆಯವ್ರ ಕಂಪ್ಲೇಂಟ್ ಮಾಡ್ಸಾರ ಅವರು ಮಾಡ್ಸಾರ ಅಂತಾರೆ ನೀವು ಯಾವ ದೇವದ ಮೇಲೆ ದೇವರ ಮೇಲೆ ಭಕ್ತಿ ಇದೆ ಆ ದೇವರ ಮೇಲೆ ಆಣೆ ಮಾಡಿರಿ ನಾನು ಬಂದು ಆಣೆ ಮಾಡ್ತೀನಿ ಅಂಥವ್ ನೀಚ ಕೆಳಮಟ್ಟ ಕೆಲಸ ನಾನು ಬ್ಲಾಕ್ ಮೆನ್ ಕೆಲಸ ಮಾಡೋಂಗಿಲ್ಲ ಇವತ್ತು ನಾನೇ ನಿಂತು ನಂದು ಕೊಡುಗೆ ಇದೆ ಅಲ್ಪ ಸ್ವಲ್ಪ ಕೊಡುಗೆ ಇದೆ ದುರ್ಗಮ್ಮ ದೇವಿ ಗ್ರಾಮ ದೇವತಿ ಗ್ರಾಮ ದೇವತಿ ಇವತ್ತು ನಮ್ಮ ಗ್ರಾಮ ಕಾಪಾಡ್ತಕ್ಕಂಥ ದೇವತಿಗೆ ಅವ್ರ ಆಸ್ತಿಗಾಗಲಿ ಇದಕ್ಕಾಗಲಿ ಅವನು ಹಾಳಾಗಿ ಹೋಗ್ತಾನೋ ಇವತ್ತು ನಾನು ಮಾಡಿರಲಿ ಅಥವಾ ನೀವು ಮಾಡಿರಲಿ ಇವತ್ತು ಆ ದೇವಿ ನೋಡ್ಕಂತಾಳೆ ಇಲ್ಲಿ ಆವತ್ತು ಆ ಸಮಿತಿಯವರಿಗೆ ಎಲ್ಲರಿಗೂ ಗೊತ್ತಿದೆ ಅಧ್ಯಕ್ಷ ಸಮಾಜ ಸಮಿತಿಗೆ ನಾನು ಸದಸ್ಯ ಇದ್ದೀನಿ ಹುಸೇನಪ್ಪ ಅವನು 14 ವರ್ಷದಿಂದ ಅದು ಕಂಪ್ಲೇಂಟ್ ಕೊಡ್ತಾ ಇದ್ದಾನೆ 14ರಿಂದ ಕಂಪ್ಲೇಂಟ್ ಕೊಡ್ತಾನೆ ಅದಕ್ಕೂ ನಮಗೆ ಸಂಬಂಧ ಇಲ್ಲ ಇನ್ನ ದುರ್ಗಮ್ಮ ದೇವಿಯ ಇನ್ನ ಸಾಕಷ್ಟು ಜಾಗ ಇದೆ ಅಲ್ಲಿ ಕಾಂಪ್ಲೆಕ್ಸ್ ಕಟ್ಟತಕ್ಕಂತ ಕೆಲಸ ನಾವು ಮಾಡ್ತೀವಿ ನೀವು ಕೈಲೇ ಆದಷ್ಟು ಸಹಾಯ ಮಾಡಿ ಒಳ್ಳೆ ಕೆಲಸ ಮಾಡಿ ಆ ದೇವತೆ ಆಶೀರ್ವಾದ ಪಡೀರಿ ಅಂತೇಳಿ ನಾನು ಈ ಮುಖಾಂತರ ಹೇಳ್ತೀನಿ ಹೆಬ್ಬಾಳ್ ಅನ್ಸರಿ ಅವರು ಶಾಸಕರಾಗಿದ್ದು ಸಚಿವರಾಗಿದ್ದು ಮಾದಿಗೆ ಸಮಾಜದಿಂದನೇ ಅವರು ಸಹ ನಮಗೆ ಮತಗಳು ಹಾಕಿದ್ದಾರೆ ಈ ಇಬ್ಬರು ಬಿಟ್ಟು ನೀವು ಇಬ್ಬರು ಬಿಟ್ಟು ಏನೈತಲ್ಲ ಇಡೀ ಸಮುದಾಯ ನಮ್ಮ ಜೊತೆಗಿದೆ ಈಗಲೂ ಜೊತೆಗೆ ಇರ್ತೈತೆ ನಾವು ಅವ್ರ ಜೊತೆಗೆ ಇದ್ದೀವಿ ನಾವು ಅಣ್ಣ ತಮ್ಮರಾಗಿ ಬಾಳ್ತಾ ಇದ್ದೀವಿ ಗಾಂಧಿನಗರನಲ್ಲ ಇರಲಿ ಎಲ್ಲೇ ಆಗಲಿ ಮುಂದಿನ ಸಹ ಏನೈತಲ್ಲ ನಾವು ಒಂದಾಗಿ ಹೋಗ್ತೀವಿ ಅದಕ್ಕೇನೈತಲ್ಲ ಯಾವುದೇ ಒಂದು ಶಾಂತಿ ಭಂಗ ಮಾಡಬೇಡ್ರಿ ನಾವೆಲ್ಲ ಅಣ್ಣ ತಮ್ಮರಾಗಿದ್ದೀವಿ ನೀವು ಆಸ್ತಿ ವಿವಾದ ಇತ್ತಲ್ಲ ಆಸ್ತಿ ವಿವಾದ ಅಷ್ಟೇ ಮಾತಾಡ್ರಿ ಸಮಾಜಗಳನ್ನು ಇದ್ರಾಗ ತರಬೇಡ್ರಿ